ಒಂದು ವಿಷಯ ಹೇಳ್ತೀನಿ, ಇದರಲ್ಲಿ ಎಲ್ಲರ ತಪ್ಪೂ ಇರುತ್ತೆ. ಈಗ ಸೆನ್ಸೇಷನಲೈಸ್ ಮಾಡೋ ಒಂದು ನೀವು ಹೆಸರುಗಳಿದೆಯಲ್ಲ, ಅದು ಎಷ್ಟು ಪರ್ಸೆಂಟೇಜ್ ನಮ್ಮ ಇಂಡಸ್ಟ್ರಿಗೆ ಸೇರುತ್ತೆ, ಎಷ್ಟು ಪರ್ಸೆಂಟೇಜ್ ಹೇಳಿ, ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಎಷ್ಟು ಜನ್ರೇಷನ್ಸಿಂದ ಆ್ಯಕ್ಟರ್ಸು ನಟ ನಟಿಯರು ಇದ್ದಾರೆ, ಅದರಲ್ಲಿ ನೀವು ಹೇಳೋ ಅಂಥ ಹೆಸರುಗಳು ಎಷ್ಟು ಪರ್ಸೆಂಟೇಜ್ ಆಗಿದೆ? ಅದರಿಂದ ನೀವು ಪಾಯಿಂಟ್ ಔಟ್ ಮಾಡಿ ಇಡೀ ಇಂಡಸ್ಟ್ರಿ ಈ ಥರ ಒಂದು ನೆಗೆಟಿವ್ ಇದರಲ್ಲಿ ನೀವು ತೋರಿಸಿದಾಗ ಅದು ತುಂಬ ಒಂದು ತಪ್ಪು ಸಂದೇಶ ಹೋಗುತ್ತೆ ಪಬ್ಲಿಕ್ಗೆ. ಈಗ ಮೊನ್ನೆ ಅಷ್ಟೇ ಅದು ಯಾರೋ ಸಂಯುಕ್ತ ಹೆಗ್ಡೆ ಅನ್ನೋರನ್ನ ಪಾರ್ಕಲ್ಲಿ ಒಬ್ಬರು ಅಟ್ಯಾಕ್ ಮಾಡಿ ಟಾರ್ಗೆಟ್ ಮಾಡಿ ನೀವೆಲ್ಲ ಸಿನಿಮಾದವರು ಡ್ರಗ್ಸ್ ತಗೋತೀರಂತೆ ಅಂತ ಒಂದು ಅನ್ಪ್ರವೋಕ್ಡ್ ಅಟ್ಯಾಕ್ ಮಾಡಿದ್ದಾರೆ. ಸೊ ಇದೆಲ್ಲ ಈ ಥರದ ಒಂದು ಪರಿಣಾಮ ಬೀಳಬಾರ್ದು ಅನ್ನೋದು ನನ್ನ ಮನವಿ. ಯಾಕೆಂದರೆ ನೀವು ಇಬ್ಬರು ಪ್ರತಿ ರಂಗದಲ್ಲೂ ನೀವು ನೋಡಿದ್ರೆ ಒಂದಷ್ಟು ಒಳ್ಳೆಯದು ಕೆಟ್ಟದು ಇದ್ದೇ ಇರುತ್ತೆ. ನೀವು ಪರ್ಟಿಕ್ಯುಲರ್ಲಿ ನೀವು ಸಿನಿಮಾ ಅಂದ ತಕ್ಷಣ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಯಾವಾಗಲೂ ಸಾಫ್ಟ್ ಟಾರ್ಗೆಟೇ, ಯಾಕೆಂದರೆ ಹೆಸರು ಹೇಳಿದ ತಕ್ಷಣ ಎಲ್ಲರೂ ಐಡೆಂಟಿಫೈ ಮಾಡೋದ್ರಿಂದ ಸಿನಿಮಾ ಇಂಡಸ್ಟ್ರಿದಲ್ಲಿ ಏನೇ ನಡೆದ್ರೂ ಅದನ್ನು ಹೈಲೈಟ್ ಮಾಡೋದು, ಅದನ್ನು ತುಂಬಾ ಒಂದು ವಿಪರೀತವಾಗಿ ಒಂದು ತೋರಿಸೋದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಎಲ್ರಿಗೂ. ಸೊ ಅದು ತಪ್ಪು ಅಂತ ನಾನು ಹೇಳ್ತಾ ಇರೋದು. ಈ ಒಂದು ಹ್ಯಾಬಿಟ್ ಅನ್ನೋದು ಪ್ರತಿಯೊಂದು ಕಡೆ ಇದೆ, ಬರೀ ಸಿನಿಮಾ ಇಂಡಸ್ಟ್ರಿ ಇರಲ್ಲ. ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಇದನ್ನು ನಿಯಂತ್ರಣಕ್ಕೆ ನಾವು ತರ್ಬೋದು ಅನ್ನೋದು ನಮ್ಮ ಗುರಿ ಇರಬೇಕೇ ಹೊರತು ಒಬ್ಬರನ್ನ ಒಂದು ಪಾಯಿಂಟ್ ಔಟ್ ಮಾಡಿ ಟಾರ್ಗೆಟ್ ಮಾಡೋದು ಸರಿ ಹೋಗಲ್ಲ. ಮೇಡಮ್, ಯಾಕೆಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಒಂದು ಕಡೆ ಈ ಯಜಮಾನಿಕೆ ಅಂದರೆ ರಾಜ್ಕುಮಾರ್ ಅಂಬರೀಷ್ ಸರಿಯಾದನೆ ನಾಯಕತ್ವ ಇಲ್ಲದೆ ಇರೋದೇ ಇಷ್ಟೆಲ್ಲ ಗೊಂದಲಗಳಿಗೆ ಕಾರಣ ಆಗ್ತದೆ. ಲೀಡರ್ಶಿಪ್ ಕೊರತೆನೆ ಇದೆಯಲ್ಲ, ಸಾಲು ಮಾಡ್ಕೊತಾ ಇದ್ರು, ಒಬ್ಬ ಯಜಮಾನ ಇಲ್ಲ ಅಂತ ಇವ್ರು ಮಾತಾಡ್ತಾರೆ, ಇವ್ರ ಮೇಲೆ ಅವ್ರು ಮಾತಾಡ್ತಾ ಇದಾರೆ, ಒಂದು ನಿಲುವು ಆಗ್ತಾ ಇದೆಯಾ ಸಿನಿಮಾ ಫೀಲ್ಡ್ ಅಲ್ಲಿ? ಒಂದು ನಿಲುವಿಲ್ಲ, ಸಮರ್ಥ ಯಜಮಾನಿಕೆ ಇಲ್ಲ. ಅಲ್ಲಲ್ಲ, ಆ ರೀತಿ ಈಗ ಟೈಮ್ ಹ್ಯಾಸ್ ಚೇಂಜ್ಡ್ ಅಂತ ನಾನು ಹೇಳ್ತೀನಿ. ಎಲ್ಲ ಕಡೆ ನೀವು ಬರೀ ಕನ್ನಡ ಚಿತ್ರರಂಗದಲ್ಲಿ ಅಂತಲ್ಲ, ಪ್ರತಿಯೊಂದು ನೀವು ವೆದರ್ ತೆಲುಗು ಆಗಲಿ ತಮಿಳ್ ಆಗಲಿ ಬಾಂಬೆ ಇಂಡಸ್ಟ್ರೀಲಾಗಲಿ ಆ ಸೀನಿಯರ್ಸ್ದ ಒಂದು ಜನ್ರೇಷನ್ ಆದಮೇಲೆ ಆ ಒಂದು ರೆಸ್ಪೆಕ್ಟು, ಆ ಒಂದು ಒಂದು ಅದೇನಂತಾರೆ ಸೀನಿಯರ್ಸ್ ಕಡೆ ತೋರಿಸೋವಂಥ ರೆಸ್ಪೆಕ್ಟು, ಅವ್ರ ಬಗ್ಗೆ ಅವ್ರ ಮಾತು ಕೇಳೋ ಅಂಥ ಒಂದು ಒಂದು ಭಯ ಅನ್ನೋ ಒಂದು ಗೌರವ ಮರ್ಯಾದೆ ಅದು ಇವಾಗ ಕಾಣು ಬರ್ತಾ ಇಲ್ಲ. ಸೊ ಅದು ಜನ್ರೇಷನ್ಸಲ್ಲಿ ಬರೋ ಒಂದು ಡಿಫ್ರೆನ್ಸ್ ಅಷ್ಟೇ. ಪರ್ಟಿಕ್ಯುಲರ್ಲಿ ನಾನು ನಮ್ಮ ಕನ್ನಡ ಚಲನಚಿತ್ರ ರಂಗಕ್ಕೆ ಮಾತ್ರ ಒಂದು ಸೇರುತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ. ಅವ್ರು ಕೇಳಿದ ಒಂದು ವಿಷಯ, ನಾವು ಒಂದು ಸತ್ಯ, ಒಂದು ಸತ್ಯ ಅಲ್ಲ ಒಂದು ಸತ್ಯ ನಮ್ಮೆಲ್ರಿಗೂ ಗೊತ್ತಿದೆ, ನಾವು ಒಪ್ಕೊಳ್ಳೇಬೇಕು. ಇಂಥ ವಿಷಯಗಳು ನಡೀಬೇಕಾದ್ರೆ ಯಾರು ಹೇಳಿ ಮಾಡಲ್ಲ. ಈಗ ನಾವು ಇದ್ದ ಕಡೆನೋ ಅಥವಾ ಒಂದು ಸೀನಿಯರ್ ಆ್ಯಕ್ಟ್ರಸ್ಸು ಒಂದು ರೆಸ್ಪೆಕ್ಟೆಡ್ ಪರ್ಸನಾಲಿಟೀಸ್ ಇದ್ದಿದ್ದ ಕಡೆ ಇಂಥ ವಿಷಯಗಳು ಯಾರು ಓಪನ್ ಆಗಿ ಮಾಡಲ್ಲ. ಇದು ಎಲ್ಲೆಲ್ಲಿ ನಡೆಯುತ್ತೋ ಅದು ಬೇರೆ ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ಆ ಅಟ್ಮಾಸ್ಫಿಯರ್ ಅಲ್ಲಿ ಏನು ನಡೀತಾ ಇದೆ ಅನ್ನೋ ನಮ್ಮಗಳಿಗೆ ಗೊತ್ತಾಗೋವಂಥ ಒಂದು ಇದಿಲ್ಲ ನಮಗೆ. ಸೊ ಹಾಗಾಗಿ ಇದು ಒಬ್ಬರು ಇದ್ದಾರೆ ಅಂತ ಮಾಡೋದು ಅಲ್ಲ, ಬಿಡೋದು ಏನಲ್ಲ. ಈ ಅಭ್ಯಾಸ ಆಗಿರೋರಿಗೆ ಅದು ಬಿಡೋದು ತುಂಬ ಕಷ್ಟ, ಇದಂತೂ ಎಲ್ರಿಗೂ ಗೊತ್ತಿರೋ ವಿಚಾರ. ಇದನ್ನು ಯೂಸ್ ಮಾಡಿಕೊಂಡು ಈ ಡ್ರಗ್ ಮಾರೋರು, ಪೆಡ್ಲರ್ಸು, ಈ ಬ್ರೋಕರ್ಸು ಇವರೆಲ್ಲ ಒಂದು ಒಂದು ಗ್ಯಾಂಗೇ ಇದೆ, ಈ ಡ್ರಗ್ ಮಾಫಿಯಾ ಅಂತ ಹೇಳ್ತೀವಲ್ಲ. ಸೊ ಅವ್ರನ್ನ ಯೂಸ್ ಮಾಡಿಕೊಂಡು ಇವರು ಒಂದು ಬಿಸ್ನೆಸ್ ಮಾಡ್ತಾ ಇರುವಂಥ ವಿಷಯ. ಇದನ್ನು ನೀವು ಪರ್ಟಿಕ್ಯುಲರ್ಲಿ ನನ್ನ ರಿಕ್ವೆಸ್ಟ್ ಏನಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಟಾರ್ಗೆಟ್ ಮಾಡಬೇಡಿ. ಇದು ಎಲ್ಲ ಕಡೆಯೂ ಇದೆ, ಎಲ್ಲ ಕಡೆಯೂ ಇದನ್ನು ತಡಿಬೇಕಾಗಿರೋ ಒಂದು ಅವಶ್ಯಕತೆ, ಒಂದು ಜವಾಬ್ದಾರಿ ನಮ್ಮಲ್ಲಿದೆ.